Tá bem, tá. ಅತ್ತೆ ನನ್ನ ಮಕ್ಳ ಒಳ್ಳೆ ತಿಪ್ಪೆ ಮೇಲೆ ಹಂದಿ ನಾಯಿಗಳು ಕಚ್ಚಾಡ್ತಾರ ಕಚ್ಚಾಡ್ತಾರಲ್ಲಪ್ಪ, ಬರ್ಲಿ ಸಿಕ್ಲಿ ನನ್ ಮಕ್ಳು. ಅಲ್ಲ ಕಣ್ಣಪ್ಪಯ್ಯ, ಬಂದಿರೋ ಕಾಯಿಲೆಗೆ ಔಷಧಿನ ಕಂಡಿಡ್ಕೊಳ್ಳೋ ಬದ್ಲು ಅವ್ರಿಬ್ಬರಿಗೆ ಈಗ ಹೊಡೆದು ಕಳಿಸ್ತಾ ಇದೆಯಲ್ಲ, ಅವ್ರು ಏನ್ ಮಾಡ್ಬಾರ್ದು ತಪ್ಪು ಮಾಡಿರೋದು? ಏನಾ ಅವ್ರೇನು ತಪ್ಪು ಮಾಡಿಲ್ವಾ? ಅಲ್ಲ ನಡು ರಸ್ತೆಯಲ್ಲಿ ನಿಂಗೆ ಹಿಡ್ಕ ಎಲ್ದಾಡ್ತಾವ್ರೆ, ನೋಡ್ಕೊಂಡೇನ್ ಚಪ್ಪಳೆ ತಪ್ಪಕ್ಕಿತ್ತ ಅಪ್ಪಯ್ಯ? ಇದಕ್ಕೆಲ್ಲ ಕಾರಣ ನೀನೇನೆ, ನೀನೇ ತಾನೆ ಅವರಿಬ್ಬರಿಗೆ ನನ್ನ ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದು ನೀನೇ ತಾನೆ? ಏನೋ ವರದಕ್ಷಿಣೆ ಇಲ್ದೆ ಪ್ರಿಯ ಪುಕ್ಸಟಲ್ಲಿ ಮದುವೆ ಇತ್ತೆ ಅಂತ ಅಂದಿ, ಹಂಗಂತ ಇನ್ನು ಮದುವೆ ಮಾಡಿಲ್ವಲ್ಲ, ಹಂಗಂದ್ಬಿಟ್ಟು ಅವ್ರು ಎಳ್ದಾಡ್ತಾರೆ ಈ ಪುಕ್ಸಟೆ ಪ್ರೆಸ್ಟೀಜ್ ಏನಾಗಲ್ಲ. ಅಪ್ಪಯ್ಯ ಅವ್ರು ಎಳ್ದಾಡ್ತಿದ್ದೇನೋ ನಿಜ, ನೀನೇನ್ ಕಡಿಮೆನ, ಮುಗಿದ ಮೇಲೆ ಬಟ್ಟೆ ಹಾಕೊಂಡು ಯಾರಿಗೂ ಗೊತ್ತಿಲ್ದಾಗೆ ಕದ್ದು ಮುಚ್ಚಿ ಇನ್ನೊಬ್ಳು ಮನೆಗೆ ಹೋಯ್ತೀಯಾ? ನೀ ನಾವು ನಿಲ್ಗಂಟ ಮುಂದುವರ್ದು ಬಿಟ್ಟಿಯಾ? ನಿನ್ ಕೈ ಕಾಲ್ ಮುರಿದ್ರೆ ಕೈ ಕೊಡ್ತೀನಿ, ನೀನೇನಾದ್ರು ನನ್ ಕಾಲ್ ಮುರಿದ್ರೆ ಮನೆ ಕೆಲಸ ನಿಮ್ಮ ಹೂವ ಮಾಡೋಣ. ಏನ್ ಮಾಡ್ದಾರ ಬಿಡು, ನನ್ ಲವರ್ ಮಾಡಿಸ್ತೀನಿ. ಏನ ಅಪ್ಪಯ್ಯ ಬಹಳ ಮುಂದುವರಿತಾ ಇದ್ಯಾ? ನೀನೇನಾದ್ರು ನಿನ್ನ ಲವರ್ ನ ಕರ್ಕೊಂಡು ಬಂದ್ರೆ ಇಬ್ರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅನ್ನೋ ಹಾಗೆ ನೀನು ಕೊಟ್ಟಿರೋ ಮಾತನ್ನ ತಪ್ಪಿ ಊಟನ ಕಿತ್ತು ಯಾರ ಜೊತೆನಾದ್ರೂ ಪರಾರಿ ಆಗ್ಬಿಡ್ತೀನಿ. ಅಯ್ಯೋ ತಪ್ಪಾಯ್ತು ಕಣವ, ನನ್ ಮುದ್ದನ್ ಮಗಳಲ್ವಾ ನೀನು, ಏನೋ ಸುಮ್ನೆ ಹಂಗಂದಿ. ನಿಮ್ಮ ಅವ್ವ ಸತ್ ಮೇಲೆ ನಾನು ಎಷ್ಟು ಕಷ್ಟ ಅನ್ಬಿಟ್ಟು ನೀನ್ ಸಾಕಿದ್ದೇನೆ ಹೇಳು. ಹೌದೌದು, ಸರ್ಸಮ್ಮನ ಜೊತೆ ಅದ್ ಎಷ್ಟು ಕಷ್ಟ ಅನುಭವಿಸ್ತಾ ಇದೆಯೋ ಏನೋ ಅಲ್ವಾ. ಅಪ್ಪ ಬೇಜನ್ ಮಾಡ್ಕೋಬೇಡ, ನಾನು ತಮಾಷೆಗೆ ಹೇಳ್ದೆ ಅಂದಂಗೆ ದಿನ ನೀನು ನಿನ್ ಲವರ್ ಮನೆಗೆ ಹೋಗುವಂತೆ ಸರಿನಾ? ಮಕ್ಕಳು ಇದ್ರೆ ಅಪ್ಪನ ಬಹಳ ಸಂತೋಷ. ಸರಿ ಆಯ್ತು ಬನ್ನು. ಈ ಸಾವುಕಾರ ಮನೇಲಿ ಕೆಲಸ ಮಾಡ್ತಿದ್ರಿಂದ ಈ ಊರಲ್ಲಿ ತುಂಬಾ ಬೆಲೆ ಕಳ್ಕೊತಾ ಇದೀನಿ ಅಂತ ಅನ್ಸ್ತಾ ಇದೆ ಕಣ. ನಿಮ್ಮ ಮಾತಕ್ಕೂ ಮನೆನೆ ಕೊಡ್ಲೇಬೇಕು, ಒಳ್ಳೆ ತಂದೆಯಿಂದ ಬದುಕೋ ತುಂಬಾ ಕಷ್ಟ ಡಾಕ್ಟ್ರೆ. ಆವಿಗೆ ಆಯುರ್ವೇದ ಪೂಜಿಸಿದ್ರೆ ಮುಂದೊಂದ್ ದಿನ ಬುಸುಗುಡ್ತಿರ್ತದ ಹೇಳು ನೀನೇ. ಹೇಳೋದಿಕ್ ಮಾತ್ಕೊಳಿವಿಯಾ? ಅಟ್ಟಾಸ್ತಿನ ಮೆರೆದ ದುರ್ಯೋಧನ ಮುಂಡು ಮುಕ್ಲಿಲ್ವಾ, ಹಾಗೆ ಇವನು ಒಂದಿನ ಮುಣ್ಮುಕ್ತಾನೆ ಬಿಡು, ಅವನು ಜೈಲ್ ಕಂಬಿ ಎಣಿಸ್ತಾನೆ. ಅಂತ ಟೈಮ್ ಬಂದಾಗ ನೀನು ಮತ್ತೆ ನಿಮ್ಮ ತಂದೆಯವರು ಅಸಹಾಯಕತೆ ತೋರಿದರೆ ಆ ಕಾಳ್ ನನ್ನ ಮಗನ ಕಾಳಿಂಗನ್ನ ಬಂಡವಾಳ ಬೈಲ್ ಮಾಡ್ಬೋದು ಲಾಯರ್ ಸಾಹೇಬ್ರೇ. ಖಂಡಿತ ಇಲ್ಲ, ಅವ್ರ ವಿರುದ್ಧನೇ ಹೈಕೋರ್ಟಲ್ಲಿ ಧ್ವನಿ ಎತ್ತಿ ಅವ್ರಿಗೆ ಶಿಕ್ಷೆ ಕೊಡಿಸ್ತೇನೆ. ಶಿಕ್ಷೆ ಕೊಡಿಸಬಹುದು, ಆದರೆ ಧರ್ಮೇಂದ್ರ ತಪ್ಪು ತಿಳ್ಕೊಳ್ತೀವನ? ಖಂಡಿತ ಇಲ್ಲ, ಧರ್ಮೇಂದ್ರ ನಮ್ಮ ಬೆಂತು ದಟ್ಟಿ ಸಭಾಸ್ಕಿಡಿ ನೀಡ್ತಾನೆ. ಆದ್ರೂ ನೀನು ಅವ್ರ ಮನೆ ವಿಚಾರ ಎಲ್ಲ ತಿಳ್ಕೊಂಡಿರೋ ಚಾಣಾಕ್ಷ ಲಾಯರ್ ಕಣೆಯ. ಚಾಣಾಕ್ಷತನ ಇಲ್ಲ ಅಂದ್ರೆ ನಮ್ಮ ಕಕ್ಷಿದಾರಿಗೆ ನ್ಯಾಯ ಕೊಡ್ಸೋಕಾಗುತ್ತಾ ಡಾಕ್ಟ್ರೆ? ನ್ಯಾಯ ಕೊಡಿಸ್ಬಹುದು, ಹಾಗಂದ್ರೆ ಎಲ್ರಿಗೂ ನ್ಯಾಯ ಕೊಡ್ಸೋಕಾಗುತ್ತಾ? ಅಂದಾಗೆ ಹೇಗ್ ನಡೀತಾ ಇದೆ ನಿನ್ ಸಂಪಾದನೆ? ನಮ್ ಸಂಪಾದನೆ ಏನ್ ತೊಂದ್ರೆ ಇಲ್ಲ, ಶ್ರೀಮಂತರು ಸಿಕ್ಕಿದ್ರೆ ಕೈ ತುಂಬಾ ಹಣ ಸಂಪಾದನೆ ಸಿಗುತ್ತೆ, ಹಾಗೆ ನಿನ್ನಂತ ಬಡವರು ಸಿಕ್ಕಿದ್ರೆ ಅವ್ರ ಹತ್ರ ನ್ಯಾಯ ಪೈಸೆ ಇಸ್ಕೊಳ್ಳದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡದೆ ನನ್ನ ಗುರಿ. ಸರಿ ಸರಿ, ಹೀಗೆ ನಡೆದುಕೊಂಡು ಹೋಗ್ತಾ ಹೋಗುತ್ತಾ ಇರಲಿ. ಮತ್ತೆ ಮರ್ಡರ್ ಕೇಸ್ ಸಿಕ್ಬಿಟ್ರೆ ಯಾವ್ದಾದ್ರು ಬೆರಳನೆ ತೋರಿಸಿ ಅಸ್ತನೇ ನುಂಗಾಕ್ಬಿಡ್ತೀಯಾ? ಸುಮ್ ಕೂತ್ಕೊಳ್ಳಿ ಡಾಕ್ಟ್ರೆ, ಮರ್ಡರ್ ಕೇಸ್ ತಕೊಳ್ಳೋದು ಒಂದೇ, ಬೆಂಕಿ ಕೆಂಡನ ಮೊದ್ಲಿಗೆ ಹಾಕೊಳ್ಳೋದು ಒಂದೇ. ಏನ್ ಲಾಯರ್ ಸಾಹೇಬ್ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನ್ಯಾಯವಂತವಾಗಿ ಬದುಕೋ ಲಾಯರ್ಗಳ ಕಥನೆ ಇಷ್ಟು, ಇನ್ನು ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಎಲ್ಲದಕ್ಕೂ ರೆಡಿ ಅಂದ್ರೆ? ನೋಡಿ ಡಾಕ್ಟ್ರೆ, ನೀವು ಡಾಕ್ಟ್ರು, ಹೌದು, ಯಾವ ರೋಗಕ್ಕೆ ಯಾವ ಔಷಧಿ ಇಂಜೆಕ್ಷನ್ ಕೊಡ್ಬೇಕು ಅಂತ ಗೊತ್ತು, ನನ್ನನ್ನು ಕೊಡು ಅಂದ್ರೆ ಆಗುತ್ತಾ? ಹಾಗೆ ಮರ್ಡರ್ ಕೇಸ್ ಬರೋದು ಮೊದಲು ಡಾಕ್ಟರ್ ಹತ್ರನೇ ಹೊರತು ಈ ಲಾಯರ್ಗಳಿಗೆಲ್ಲ. ಆದ್ರೂ ನಾನು ಹೇಳೋ ಡೈಲಾಗ್ ನನಗೆ ಹಿಂದಿರುಗಿ ತಿರ್ಸ್ಬಿಟ್ಟಿಯಲ್ಲ ಮರ್ಯ. ಅದೇನೇ ಆಗ್ಲಿ ನಾನು ಹೇಳೋದು ಸತ್ಯ ಅಲ್ವಾ ಗೆಳೆಯ? ಸತ್ಯ ಕಣಪ್ಪ ಸತ್ಯ, ಬಾ ಧರ್ಮೇಂದ್ರ ಮಾತಾಡ್ಸ್ಕೊ ಬರುವ. ನಡೆ ಅಲ್ಲಿ ಬೋಂಡ ಬಜ್ಜಿ ತಿಂದು ತಿಂತ ಕೂತಿರ್ತಾನೆ ಹಿಂದ್ಗ ನೋಡ್ಕೊಬಾರ್ದು. ದಾನ ದಾನ ಅಂತ ಎಷ್ಟು ದಾನ ಮಾಡಿದಾನ ಬಾ. ನಿನ್ನಲ್ಲಿ ಅದೆಂತ ಅದ್ಭುತವಾದ ಸೋದರಿ ತುಂಬಿಕೊಂಡಿದೆ, ಸಿಂಹದಂತ ಸೊಂಟ, ಕಪ್ಪು ಮೋಡದಂತ ಮುಂಗುರುಳು, ಮೋಹಕ ಕುಡಿನೋಟ, ನಕ್ಷತ್ರದಂತೆ ಒಳೆಯುವ ನಿನ್ನ ಕಣ್ಗಳು, ಸಂಪಿಗೆಯಂತ ನಾಸಿಕ, ನೀರಿನ ಅಲೆಯಂತೆ ಓಡಾಡುವ ಆ ಜಲ ಮಂಡಲ, ವಾಹ್,
ಬೇಲೂರಿನ ಶಿಲಾಬಾಲಿಕೆಯನ್ನೇ ಹೋಲುವ ನಿನ್ನ ಸೌಂದರ್ಯ ನನ್ನ ಮನದಾಳದಲ್ಲಿ ಉದುಗಿರುವ ಸಪ್ತ ಕಾಮನೆಗಳನ್ನು ಬಡಿದೆಬ್ಬಿಸಿ ನಿನ್ನ ಕಣ್ಣಿನ ಕೋಲ್ ಮಿಂಚಿನ ಹೂಬಾಣ ನನ್ನ ಹೃದಯಕ್ಕೆ ನಾಟಿ ಪ್ರೇಮ ಸಾಗರದಲ್ಲಿ ಮಿಂದೇಳುವ ತವಕ ಹೆಚ್ಚಾಗಿ ಉಚ್ಚೆಬ್ಬಿದೆ ಬಾ ಸಹನ ಬಾ ನಿನ್ನ ತೋಳ ತೆಕ್ಕೆಯಲ್ಲಿ ಬಂದಿಯಾಗಿ ಚೆಂಗುಲಾಬಿ ಅದರಗಳಿಂದ ನನ್ನ ಕೆನ್ನೆಗೆ ಮುತ್ತಿನೊಳಿ ಸಿಹಿ ಮುತ್ತಿನ ಓಕುಳಿ ಆಡುವ ಬಾಚ ಸಹನ ಬಾ ಸ್ಪೀಡಾಗಿ ಆಡಕ್ಕೆ ಹೋಗ್ಬೇಕು.